हाय हेलो फ्रेंड्स नमस्कार मण्णिन पात्रे अडिगेगळु चानल गे स्वागत। इवत्तु नानु नागर पंचमी हब्बक्के स्पेशल रेसिपी ना माड्ता इदीनि। अदु शेंगा उंडे। इदन्न नेत्र नीतु अन्नोरु ननगे कामेंट नल्लि केळिद्रु बेरे बेरे तरद उंडेगळन्नु तोरिसि अंत। सो नानु इवत्तिन दिन इदन्न माडि तोरिस्ता इदीनि। बन्नि हागाद्रे माडो विधान नोडिकोळ्ळोण। इल्लि नानु शेंगा उंडी माडकोळ्ळोदक्के ओंदु तवा इट्टिदीनि। मोदलु शेंगान हुर्कोळ्ळोण। नानु इल्लि 1 कप् नष्टु तगोंडिदीनि। ई शेंगा उंडिगे ई शेंगान अथवा कडलेकाय बीजान चेन्नागि हुरिबेकु। हसि हसियागि हुरिद्रे उंडे अष्टोंदु टेस्ट् बरल्ल। ಈಗ ನೋಡಿ ಇವನ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದಿದ್ದೀನಿ। ಇಷ್ಟಾದ್ರೆ ಸಾಕು, ಮೇಲಿನ ಸಿಪ್ಪೆ ತೆಗೆಯಬೇಕಾಗುತ್ತೆ ಇವನ ಸ್ವಲ್ಪ ಆರಿದ ಮೇಲೆ। ಇಲ್ಲಿ ನಾನು 1 ಕಪ್ ಕಡಲೆಕಾಯಿ ಬೀಜ ಹುರಿದಿರೋದಕ್ಕೆ 1/4 ಕಪ್ ನಷ್ಟು ಬೆಲ್ಲ ಹಾಕಿದಿನಿ। ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ಇದು ಸಕ್ಕರೆ ಇದು ಎರಡೆಳೆ ಪಾಕ ಮಾಡ್ಕೊಳ್ಳೋಣ। ನೋಡಿ ಇದು ಬೆಲ್ಲ ಎಲ್ಲ ಕರಗಿದೆ। ನಿಮಗೆ ಪಾಕ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ। ಇಲ್ಲಿ ಒಂದು ಬೌಲ್ ಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ। ಇದು ಎರಡೆಳೆ ಪಾಕನೇ ಮಾಡ್ಕೊಳ್ಳಬೇಕು, ಎಳ್ಳು ಉಂಡೆ ಆಗಲಿ ಶೇಂಗಾ ಉಂಡೆ ಆಗಲಿ ಕೆಲವೊಂದು ಉಂಡೆಗಳಿಗೆ। ಈಗ ಈ ಪಾಕನ ಹಾಕಿದ್ದೀನಿ। ಇದು ನೋಡಿ ನೀರಿನ ಜೊತೆ ಕರಗಬಾರದು, ನೀರಿನ ಜೊತೆ ಕರಗಬಾರದು, ಇದು ಉಂಡೆ ತರ ಆಗಬೇಕು। ಇವಾಗ ಇದು ಬಂದಿದೆ ಅಂತ ಅರ್ಥ। ಈ ಕಡಲೆಕಾಯಿ ಬೀಜನ ನಾನು ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದೀನಿ। ಆನಂತರ ಏಲಕ್ಕಿ ಪುಡಿನ ಹಾಕೊಳ್ತಾ ಇದೀನಿ। ಏಲಕ್ಕಿ, ಶುಂಠಿ, ಏಲಕ್ಕಿ, ಲವಂಗ ಅದೆಲ್ಲಾನೂ ನಾನು ಜಾಯಿಕಾಯಿ ಅದನ್ನೆಲ್ಲ ಹಾಕಿ ಒಂದು ಚೂರು ಸಕ್ಕರೆ ಜೊತೆ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ। ಒಂದು 3ರಿಂದ 4 ಚಮಚದಷ್ಟು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ। ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದೀನಿ, ಹೀಗಾಗಿ ನಾನು ಪ್ರಾಣತೆಗಳನ್ನ ಕೂಡ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದೀನಿ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು। ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾನು ಇನ್ನೊಂದು ಪಾತ್ರೆಗೆ ಹಾಕಿದ್ದೀನಿ। 1 ಚಮಚದಷ್ಟು ತುಪ್ಪ ಹಾಕೊಳ್ಳುತ್ತಾ ಇದೀನಿ। ಹಾಕಿದ ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ಸ್ವಲ್ಪ ಆರಿದ ಮೇಲೆ ಉಂಡೆ ಕಟ್ಟಿಕೊಳ್ಳಬೇಕು। ಬಿಸಿ ಇರುವಾಗಲೇ ಇದು ಬಿಸಿ ತುಂಬಾ ಕೈ ಸುಡುತ್ತೆ। ಸೋ ಸ್ವಲ್ಪ ಆರಲಿ ಇದು। ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇನ್ನು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಬೇಕಾಗುತ್ತೆ। ನಿಮಗೆ ಬೇಕಾದಂತ ಸೈಜ್ ನಲ್ಲಿ ಉಂಡೆ ಮಾಡ್ಕೊಳ್ಳಿ। ನೋಡಿ ನಾನು ಈ ಸೈಜ್ ನಲ್ಲಿ ಮಾಡಿದ್ದೀನಿ। ಕೈಗೆ ಒಂದು ಚೂರು ತುಪ್ಪ ಹಚ್ಚಿಕೊಳ್ತಾ ಇದೀನಿ, ಅಂದ್ರೆ ಕೈಗೆ ಅಂಟಿಕೊಳ್ಳಲ್ಲ। ಆರಿದ ಮೇಲೆ ನಾವು ಉಂಡೆ ಕಟ್ಟಕೋದ್ರೆ ಬರಲ್ಲ, ಸ್ವಲ್ಪ ಬೇಗ ಬೇಗನೆ ನಿಮಗೆ ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ಪಾಕಕ್ಕೇನೆ ನಾನು ಶೇಂಗಾ ಅವನ್ನೆಲ್ಲ ಹುರಿದಿರೋದನ್ನ ಹಾಕೊಂಡಿದ್ದೀನಿ। ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೆ ಸ್ವಲ್ಪ ಸ್ವಲ್ಪನೆ ನಾವು ಮಿಕ್ಸ್ ಮಾಡ್ಕೊಂಡು ಬೆಲ್ಲದ ಪಾಕನ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ಳಬೇಕು, ಇಲ್ಲಾಂದ್ರೆ ಬೇಗ ಗಟ್ಟಿಯಾಗಿ ಉದುರುದುರು ಆಗಿಬಿಡುತ್ತೆ, ಆಗ ನಿಮಗೆ ಉಂಡೆ ಮಾಡಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ। ನೋಡಿದ್ರಲ್ಲ ವೀಕ್ಷಕರೇ ಶೇಂಗಾ ಉಂಡಿ ಮಾಡೋದು ಹೇಗೆ ಅಂತ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ। ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ। ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ। ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು।